वेलकम टू टारगेट कन्नड़ा न्यूज़। ಮುಂಗಾರು ಪ್ರಾರಂಭವಾಗಿ ಆಗಸದಲ್ಲಿ ಆಷಾಢದ ಕಾರ್ಮೋಡಗಳು ಆವರಿಸಿಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಹೊಸದಾಗಿ ಮದುವೆಯಾಗಿ ಮದುಮಂಚದ ಕನಸು ಕಾಣುವ ಯುವ ಜೋಡಿಗಳಲ್ಲಿಯೂ ವಿರಹದ ಕಾರ್ಮೋಡಗಳು ಆವರಿಸಿಕೊಳ್ಳಲು ಆರಂಭಿಸುತ್ತವೆ। ವಿರಹ ನೂರು ತರಹ, ಅವರ ಸರಸ ಸಲ್ಲಾಪಗಳಿಗೆ ಈ ತಿಂಗಳ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್। ಗರಿಬಿಚ್ಚಿ ಆರಾಡಬೇಕಾದ ಜೋಡಿ ಹಕ್ಕಿಗಳಿಗೆ ರೆಕ್ಕೆ ಮುರಿದು ಬಂಧಿಸಿದ ಅನುಭವ। ಆಷಾಢ ಮಾಸವೆಂದರೆ ಹಾಗೆ, ಅಲ್ಲಿ ಅಗಲಿಕೆಯ ಛಾಯೆ ನವ ಜೋಡಿಯ ಮನದಲ್ಲಿ ಕಾಡುತ್ತಿರುತ್ತೆ। ಗಂಡ ಹೆಂಡತಿ ಅತ್ತೆ ಸೊಸೆ ಈ ತಿಂಗಳಲ್ಲಿ ಒಟ್ಟಿಗೆ ಇರಬಾರದು ಎಂಬ ನಾನಾ ನಂಬಿಕೆಗಳಿವೆ। ಕೆಲವರು ಪಾಲಿಸುತ್ತಾರೆ, ಹಲವರು ಮೂರೇ ದಿನದಲ್ಲಿ ಒಂದಾಗುತ್ತಾರೆ। ವಿರಹ ವೇದನೆ, ನರಕಯಾತನೆ ಇವೆಲ್ಲ ಅವಿವೇಕ, ಕೊಟ್ಟು ಸಂಪ್ರದಾಯ ಅಂತ ಜರಿಯುವವರು ಈ ಆಚರಣೆಯ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿದುಕೊಂಡರೆ ನಮ್ಮ ಹಿರಿಯರ ಕಾಳಜಿ ಖಂಡಿತ ಅರ್ಥವಾಗುತ್ತೆ। ಪುರಾತನ ಆಯುರ್ವೇದ ಪದ್ಧತಿ ಪ್ರಕಾರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಗಂಡ ಹೆಂಡಿರ ಲೈಂಗಿಕ ಕ್ರಿಯೆ ನಿಷೇಧ। ಈ ತಿಂಗಳು ಅಶುಭ ತಿಂಗಳೆಂದು ಪರಿಗಣಿಸಿರುವ ಕಾರಣ ಇದು ಗಂಡ ಹೆಂಡತಿ ಕೂಡಲು ಸೂಕ್ತ ಕಾಲವಲ್ಲ। ಅದರಲ್ಲೂ ಹೊಸ ಬದುಕಿಗೆ ನಾಂದಿ ಹಾಡಬೇಕಾದ ನವವಧುವರರಿಗೆ ಇದು ಅಶುಭ ಎಂಬ ನಂಬಿಕೆ। ಆದ್ದರಿಂದ ತಿಂಗಳು ಆರಂಭಗೊಳ್ಳುವ ಮುನ್ನವೇ ವಧು ತನ್ನ ತವರು ಮನೆಯ ಕಡೆಗೆ ಮುಖ ಮಾಡುವುದು ವಾಡಿಕೆ। ಈ ಆಧುನಿಕ ಜೀವನದಲ್ಲಿ ತಲತಲಾಂತರದಿಂದ ಬಂದಿರುವ ಈ ಆಚರಣೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಕಷ್ಟಕರವೆಂಬುದು ನಮಗೆ ತಿಳಿದಿದೆ। ಮುದ್ದಿನ ಮಡದಿಯನ್ನು ತಿಂಗಳಿರಲಿ ಮೂರು ದಿನ ಕೂಡ ಆಕೆಯ ತವರು ಮನೆಗೆ ಕಳಿಸಬೇಕಾದಾಗ ಸೋ ಮಿಸ್ ಯು ಕಣೆ ಅಂತ ಗಂಡನಿಗೂ ಕಣ್ಣೀರು ಒತ್ತರಿಸಿ ಬಂದಿರುತ್ತೆ। ಹೆಂಡತಿ ಕೂಡ ತವರು ಮನೆ ಬಿಟ್ಟು ಬರುವಾಗ ಅದಷ್ಟೇ ದುಃಖವಾಗಿರುತ್ತೆ। ಏನು ಮಾಡೋದು, ಪಾಲಿಸಲೇಬೇಕಲ್ವಾ? ಆಷಾಢದ ಅಗಲುವಿಕೆಯ ಹಿಂದಿನ ಕಾರಣಗಳನ್ನು ತಿಳಿದುಕೊಂಡರೆ ನೀವು ಖಂಡಿತ ಒಪ್ಪುತ್ತೀರಿ। ಲೈಂಗಿಕತೆ ಏಕೆ ನಿಷಿದ್ಧ ಎಂಬುದಕ್ಕೆ ನಾಲ್ಕು ಕಾರಣಗಳನ್ನು ನೀಡಲಾಗಿದೆ, ಒಂದೊಂದಾಗಿ ತಿಳಿದುಕೊಳ್ಳಿ। ಮಳೆಗಾಲ ಆರಂಭವಾದ ಮೇಲೆ ಎರಡು ತಿಂಗಳುಗಳನ್ನು ಅತ್ಯಂತ ದುರ್ಬಲ ತಿಂಗಳೆಂದು ಪರಿಗಣಿಸಲಾಗುತ್ತದೆ। ನಿರಂತರ ಸುರಿಯುವ ಈ ಮಳೆಯಿಂದಾಗಿ ಹವಾಮಾನದಲ್ಲಾಗುವ ಬದಲಾವಣೆಗಳಿಂದ ಹಲವು ಕಾಯಿಲೆಗಳು ಹಬ್ಬುವ ಅವಕಾಶಗಳು ಹೆಚ್ಚು। ಅಷ್ಟೇ ಅಲ್ಲ, ಈ ದಿನಗಳಲ್ಲಿ ನೀರು ಮತ್ತು ಗಾಳಿ ಮೂಲಕ ಕಾಯಿಲೆ ಅತಿ ಹರಡುತ್ತೆ। ಅಯ್ಯೋ, ಚಳಿ ಮಳೆ ಗಾಳಿ ಸೂಯನೆ ಬೀಸುತ್ತಿರುವ ದಿನಗಳಲ್ಲಿ ಮುದ್ದಿನ ಹೆಂಡತಿಯ ಬೆಚ್ಚನೆ ಅಪ್ಪಿಗೆಯನ್ನು ಮಿಸ್ ಯಾರಾದರೂ ಮಾಡಿಕೊಳ್ತಾರಾ ಅಂತ ನೀವು ಅನ್ನಬಹುದು। ಆದರೆ ಆಯುರ್ವೇದ ಏನು ಹೇಳುತ್ತೆಂದರೆ ಈ ದಿನಗಳಲ್ಲಿ ಮಿಲನ ಮಹೋತ್ಸವ ಆಚರಿಸಿಕೊಂಡರೆ ಹುಟ್ಟುವ ಮಕ್ಕಳಲ್ಲಿ ಅಂಗವೈಕಲ್ಯ ಬರಬಹುದು, ದುಡುಕಿ ಪಶ್ಚಾತ್ತಾಪ ಪಡುವುದಕ್ಕಿಂತ ದೂರವಿರುವುದೇ ಲೇಸಲ್ಲವೇ? ಇದೇ ಕಾರಣಕ್ಕೆ ಆಷಾಢ ತಿಂಗಳಲ್ಲಿನ ಯಾವುದೇ ಮದುವೆ, ಮುಂಜಿ ಮತ್ತಿತರ ಸಮಾರಂಭಗಳನ್ನು ಆಯೋಜಿಸುವುದಿಲ್ಲ। ಆಷಾಢದ ಕಾರ್ಮೋಡಗಳು ಕರಗಿ ಭೀಮನ ಅಮಾವಾಸ್ಯೆ ನಂತರ ಶ್ರಾವಣ ಕಾಲಿಡುತ್ತಿದ್ದಂತೆ ಮನೆಯ ಅಕ್ಕರೆ ಹೆಂಡತಿ ಮರಳಿ ಸಂಭ್ರಮಿಸಿದ ಮೇರೆ ಇರುತ್ತದೆ। ಅತ್ತೆ ಮನೆಯಿಂದ ಮರಳಿ ಬಂದ ಮಡದಿಯನ್ನು ಕೂಡ ಗಂಡ ಗುಡುಗುಡು ಚಡಪಡಿಸುತ್ತಿರುತ್ತಾನೆ। ಮಳೆಯ ನಿಯಂತ ಮಡದಿ ಸೂರ್ಯರಶ್ಮಿಯನ್ನು ಸೇರಲು ತವಕಿಸಿರುತ್ತಾಳೆ, ಕಾಮನವಿಲು ಹೆದೆಯೇರುತ್ತದೆ। ದೋದೋ ಮಳೆ ಉಯಿದು ಅಣೆಕಟ್ಟೆ ತುಂಬಿ ಕ್ರಿಸ್ಟ್ ಗೇಟ್ಗಳನ್ನು ಬಿಟ್ಟ ಕೂಡಲೇ ಬೋರ್ಗರೆವ ಜಲರಾಶಿಯಂತೆ ಪ್ರೀತಿ ಬೋರ್ಗರೆದಿರುತ್ತದೆ। ಲಾಸ್ಯವಾಡುತ್ತಾ ಮೈದುಂಬಿ ಹರಿಯುವ ನದಿಯಂತೆ ಪ್ರೀತಿ ನರ್ತನವಾಡಿರುತ್ತದೆ।